ಸರ್, ಈಗ ಕನ್ನಡ ವಿಷಯ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಹಂಚಿಕೆ ಮಾಡಿದ್ರೆ ಅದು ಕೂಡ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ನೋಡಿ, ಕಾರ್ತಿಕ್ ಅನ್ನ ಅರೆಸ್ಟ್ ಮಾಡಲಿಲ್ಲ ಸರ್, ಡ್ರೈವರ್ ಹಂಚಿಕೆ ಮಾಡೋದ್ರ ಹಂಚಿಕೆ ಮಾಡೋದ್ರ ಬೇರೆ ಇದ್ರು ಕೂಡ. ನೋಡಿ, ಇವತ್ತು ಬಹಳ ಸ್ಪಷ್ಟವಾಗಿ ಈ ಪೆಂಡ್ರಾಯ್ ಕೇಸನ್ನ ದಿಕ್ಕು ತಪ್ಪಿಸುವಂತ ಕೆಲಸ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. SIT ನೇಮಕ ಮಾಡಿ ಇವತ್ತು ಏನು ಮಾಡಬೇಕಾಯಿತು ಅದನ್ನಾಗಿಲ್ಲ. ಇವತ್ತು ನಿನ್ನೆ ತಾನೇ ಒಂದು ಸ್ಫೋಟಕ ಮಾಹಿತಿ ನಮಗೆಲ್ಲರಿಗೂ ಬಂತು. ಯಾವ ಸಂತ್ರಸ್ತ ಮಹಿಳೆ ಆಕೆನೇ ವಿಡಿಯೋವನ್ನು ಕೊಟ್ಟಿದ್ದಾಳೆ ಏನಂತೇಳಿ, ನಾನು ಸುರಕ್ಷಿತ ಜಾಗದಲ್ಲಿದ್ದೇನೆ, ನಮ್ಮ ಮನೆಯ ಅವರ ರಿಲೇಷನ್ ಮನೆಯಲ್ಲಿದ್ದೇನೆ ಅಂತ ಹೇಳುವಂಥದ್ದನ್ನು ಆ ಮಹಿಳೆಯೇ ಸ್ವತಃ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಎಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಹಾಗಾದರೆ ಈಗೇನು ಮಾಡ್ತೈತೆ SIT ಏನು ಮಾಡುತ್ತೆ ಹಾಗಾದರೆ? ಈ ತಮ್ಮ ತಪ್ಪನ್ನು ಒಪ್ಪುವಂತಾರೆ SIT ಅವರು, ಅಥವಾ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಸ್ಪಷ್ಟತೆ ಇಲ್ಲ. ಹೀಗಾಗಿ ನಾವು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡಿದ್ದೇವೆ. ಇದರಲ್ಲಿ ಪ್ರೊಡ್ಯೂಸರು, ಡೈರೆಕ್ಟರು ಭಾಳ ಜನ ಇದ್ದಾರೆ ಹಿಂದಿದ್ದವರು, ಅವರೆಲ್ಲರೂ ಮುನ್ನೆಲೆಗೆ ಬರಬೇಕಂದ್ರೆ ಈ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು. CBI ತನಿಖೆ ಆಯಿತು ಅಂತಂದ್ರೆ ಇದ್ರ ಹಿಂದಿರ್ತಕ್ಕಂಥ ಡೈರೆಕ್ಟರು, ಪ್ರೊಡ್ಯೂಸರು ಯಾರ್ಯಾರು ಇದಾರೋ ಅವರೆಲ್ಲರೂ ಕೂಡ ಮುಂದೆ ಹೊರಗಡೆ. ನೋಡಿ, ಇವತ್ತು ದಿಕ್ಕು ತಪ್ಪಿಸುವಂಥ ಕೆಲಸ ಅಂತ ಹೇಳಿದ್ದೆ ನಿಮಗೆ ಸ್ಪಷ್ಟವಾಗಿ. ಇವತ್ತು ಪ್ರೀತಮ್ ಗೌಡರ ಆಪ್ತರಾಗಿರ್ತಕ್ಕಂಥ ಇಬ್ಬರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಬೇರೆ ಥರ ಅದನ್ನು ಹೆಣೆಯುವಂಥ ಕೆಲಸವನ್ನು ಪ್ರಯತ್ನ ಮಾಡೋಕೆ ಹೋಗುತ್ತಾರೆ. ಆದರೆ ಸತ್ಯ ಯಾವಾಗಲೂ ಸತ್ಯ ಇರುತ್ತೆ, ಸತ್ಯ ಹೊರಗೆ ಬಂದೇ ಬರುತ್ತೆ. ಸತ್ಯ ಹೊರಗೆ ಬಂದಾಗ ಇವರು ಯಾರ್ಯಾರು ಇದ್ದಾರೆ ಅನ್ನೋದು ಅದು ಕೂಡ ಎಲ್ಲ ಬಟ ಬೈಲಾಗುತ್ತೆ. ಸರ್, ಥ್ಯಾಂಕ್ ಯು.